ಇನ್ನು ರಾಜ್ಯಪಾಲರ ವಿರುದ್ಧ ಬಿಜೆಪಿ ಸಿಡಿದಿದೆ. ನ್ಯಾಯಾಂಗ ಹೋರಾಟಕ್ಕೆ ಬಿಜೆಪಿ ಚಿಂತನೆಯನ್ನ ಮಾಡಿದೆ. ಇನ್ನು ಸಿಎಂ ಯಡಿಯೂರಪ್ಪ ಧರ್ಮೇಂದ್ರ ಪ್ರಧಾನ ಅವರನ್ನ ಭೇಟಿಯಾದ ನಂತರ ಸಾಕಷ್ಟು ಸಂಖ್ಯೆಯಲ್ಲಿ ಸಂಸದರು ಶಾಸಕರು ಸಿಎಂ ನಿವಾಸದ ದೌಡಾಯಿಸಿದ್ದಾರೆ. ಬಿಜೆಪಿಯ ಸಭೆ ಈಗ ಸಿಎಂ ನಿವಾಸದಲ್ಲಿ ನಡೀತಾ ಇದೆ. ರಾಮ ಜೋಯಿಸ್ ಆಗಿರಬಹುದು, ಸಂಸದ ಡಿವಿ ಚಂದ್ರೇಗೌಡ, ಸಚಿವ ಸೋಮಣ್ಣ, ಸಿಟಿ ರವಿ, ವಿಶ್ವನಾಥ್, ಸುರೇಶ್ ಕುಮಾರ್, ಸಚಿವ ವಿಜಯ ಶಂಕರ್, ಹೀಗೆ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿ ನಾಯಕರು ಸಿಎಂ ನಿವಾಸಕ್ಕೆ ಹರಿದು ಬಂದಿದ್ರು. ಈಗಾಗಲೇ ಬಿಜೆಪಿಯ ಸಭೆ ಸಿಎಂ ನಿವಾಸದಲ್ಲಿ ಸೇರಿದೆ. ಇನ್ನಷ್ಟೇ ಇದರ ಮತ್ತಷ್ಟು ಮಾಹಿತಿಗಳು ಹೊರಬೀಳಬೇಕಾಗಿದೆ. ರಾಜ್ಯಪಾಲರ ವಿರುದ್ಧ ಬಿಜೆಪಿ ಮತ್ತೊಮ್ಮೆ ಬೀದಿಗಿಳಿದಿದೆ ಅಂತ ಹೇಳಬಹುದು. ಇವತ್ತು ಮಧ್ಯಾಹ್ನ 12 ಗಂಟೆಗೆ ರಾಜಭವನದ ಎದುರು ಬಿಜೆಪಿ ಧರಣಿಯನ್ನ ಮಾಡ್ತಾ ಇದೆ. ಇದರ ಬಗ್ಗೆ ಸಿಎಂ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಇವಾಗ ಸಿಎಂ ನಿವಾಸದಲ್ಲಿ ಬಿಜೆಪಿಯ ಸಚಿವ ಸಂಪುಟ ಸಚಿವರ ಹಾಗೂ ಶಾಸಕರ ಸಭೆ ನಡೀತಾ ಇದೆ. ಬಿಜೆಪಿ ರಾಜ್ಯಪಾಲ ಭಾರದ್ವಾಜ್ ವಿರುದ್ಧ ಮತ್ತೊಮ್ಮೆ ಸಿಡಿದಿದೆ, ಬೀದಿಗೆ ಇಳಿದಿದೆ ಅಂತಾನೆ ಹೇಳಬಹುದು. ನ್ಯಾಯಾಂಗ ಹೋರಾಟಕ್ಕೆ ಬಿಜೆಪಿ ಚಿಂತನೆಯನ್ನ ಮಾಡಿದೆ. ರಾಜಕೀಯ ಬೆಳವಣಿಗೆಗಳೇನು ಅಂತ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ, ಹಾಗೆಂದ್ರೆ ವೀರೇಂದ್ರ ಉಪ್ಪುಂದ ಸಿಎಂ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ಅದಕ್ಕೂ ಮೂಲಕ ಸಿಎಂ ನಿವಾಸದ ಮುಂದೆ ಧನಂಜಯ್ ಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಏನ್ ಮಾತನಾಡ್ತಾ ಇದ್ದಾರೆ ಅಂತ ನೋಡೋಣ. ಗಣತವೆತ್ತಂತ ರಾಜ್ಯಪಾಲರು ಸರ್ವೋಚ್ಚ ನ್ಯಾಯಾಲಯ ಕರ್ನಾಟಕ ವಿಧಾನಸಭೆಯ ಸನ್ಮಾನ್ಯ ಸಭಾಪತಿಗಳ ವಿರುದ್ಧ ಮತ್ತೆ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ನೇರವಾದಂಥ ಒಂದು ಸ್ಟ್ರಿಕ್ಚರ್ಸನ್ನು ಬರೆದಿದ್ದಾರೆ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ ಅದರ ಆಧಾರದ ಮೇಲೆ ಸರ್ಕಾರವನ್ನು ವಜಾ ಮಾಡಬೇಕು ಮತ್ತು ವಿಧಾನಸಭೆಯನ್ನು ಅಮಾನತಿನಲ್ಲಿ ಇಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರುವಂಥ ಹಿನ್ನೆಲೆಯೊಳಗೆ ನಾನು ಸನ್ಮಾನ್ಯ ಗಣತವೆತ್ತಂಥ ರಾಜ್ಯಪಾಲರ ಹತ್ರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ಸಿವಿಸಿ ಒಂದು ನೇಮಕಾತಿಯ ಬಗ್ಗೆ ಮಾಡಿರುವಂಥ ಆದೇಶ ಮತ್ತು ಆ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ನೇರವಾಗಿ ಕೇಂದ್ರದಲ್ಲಿರುವಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಗೃಹ ಸಚಿವರ ಬಗ್ಗೆ ಮಾಡಿರುವಂತಹ ಯಾವ ಒಂದು ಅಬ್ಸರ್ವೇಷನ್ಸ್ ಇದೆ ಅದರ ಆಧಾರದಲ್ಲಿ ನೋಡಿದರೆ ಕೇಂದ್ರ ಸರ್ಕಾರ ರಾಜೀನಾಮೆ ಕೊಡಬೇಕಿತ್ತು, ಪ್ರಧಾನಮಂತ್ರಿಯವರು ರಾಜೀನಾಮೆ ಕೊಡಬೇಕಿತ್ತು, ಕೇಂದ್ರದ ಗೃಹ ಸಚಿವರು ರಾಜೀನಾಮೆ ಕೊಡಬೇಕಿತ್ತು. ತಮ್ಗೆ ಗೊತ್ತಿರುವ ಹಾಗೆ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾಳ ಕಾಲದವರೆಗೆ ಯಾವುದೇ ರೀತಿಯ ಭ್ರಷ್ಟಾಚಾರ ನಡೆದಿಲ್ಲ ಅಂತೇಳಿ ತೀವ್ರವಾಗಿ ವಾದ ಮಾಡಿದ ಮೇಲೆ ಸರ್ವೋಚ್ಚ ನ್ಯಾಯಾಲಯ ಕೇಂದ್ರ ಸರ್ಕಾರದ ವಿರುದ್ಧ ಆದೇಶಗಳನ್ನು ಹೊರಡಿಸಿದ ನಂತರ ಕ್ರಮವನ್ನು ಕೈಗೊಳ್ಳಲಾಯಿತು. ಆ ಸಂದರ್ಭದಲ್ಲಿ ಕೂಡ ಕೇಂದ್ರ ಸರ್ಕಾರ ರಾಜೀನಾಮೆಯನ್ನು ಕೊಡಬೇಕಿತ್ತು. 2G ಸ್ಪೆಕ್ಟ್ರಮ್ ಹಗರಣದಲ್ಲಿ ರಾಜಾ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳೋದಿಲ್ಲ ಅಂತೇಳಿ ಸಾರಾಸಗಟಾಗಿ ಘೋಷಣೆ ಮಾಡ್ತಾ ಕೊನೆಯ ನಿಮಿಷದವರೆಗೆ ರಾಜಾ ಪರವಾಗಿ ವಾದ ಮಾಡ್ತಾ ಇದ್ದಂಥ ಸ್ವತಃ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಕೊನೆಯ ಕ್ಷಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಭಾಳ ಕಠಿಣವಾದಂತಹ ಆದೇಶವನ್ನು ಹೊರಡಿಸಿದ ಮೇಲೆ ರಾಜಾ ವಿರುದ್ಧ ಕ್ರಮವನ್ನು ಕೈಗೊಂಡರು. ಆ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ರಾಜೀನಾಮೆಯನ್ನು ಕೊಡಬೇಕಿತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಿರಾಧಾರವಾದಂತಹ ಕಪೋಲ ಕಲ್ಪಿತವಾದಂತಹ ಕೆಲವು ವಿಚಾರಗಳನ್ನು ಕೈಗೆತ್ತಿಕೊಂಡು ಗಣತವೆತ್ತಂಥ ರಾಜ್ಯಪಾಲರು ಈ ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾ ಇರುವಂಥದ್ದು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಇದರ ವಿರುದ್ಧ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ನಮ್ಮ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ರಂಗ ನಾವು
ತೀವ್ರವಾದ ಹೋರಾಟವನ್ನು ಮಾಡುವಂತವರು ಇದ್ದೇವೆ ಇವತ್ತು ಬೆಳಗ್ಗೆ 11 ಗಂಟೆಗೆ ನಮ್ಮ ಕೇಂದ್ರದ ಎನ್ಡಿಎ ನಾಯಕರುಗಳು ಸಭೆ ಸೇರ್ತಾ ಇದ್ದಾರೆ ಅದಾದ ಮೇಲೆ ಗಣತವೆತ್ತಂತ ರಾಷ್ಟ್ರಪತಿಗಳನ್ನು ಅವರು ನಿಯೋಗದಲ್ಲಿ ಹೋಗಿ ಭೇಟಿ ಮಾಡುವಂತವರು ಇದ್ದಾರೆ ನಾನು ಇವತ್ತು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಕೇಂದ್ರದಲ್ಲಿರುವಂತ ಗಣತವೆತ್ತಂತ ರಾಷ್ಟ್ರಪತಿಗಳಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬಹಳ ಒಂದು ಒತ್ತು ಕೊಟ್ಟು ಒತ್ತಾಯವನ್ನ ಮಾಡುತ್ತಾ ಇದ್ದೇನೆ ತಕ್ಷಣ ಈ ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಿ ಇಂತ ವ್ಯಕ್ತಿ ಒಂದು ಕ್ಷಣ ಇಂತ ಒಂದು ಘನವಾದಂತ ರಾಜ್ಯಪಾಲ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಅಯೋಗ್ಯರಿದ್ದಾರೆ ಕರ್ನಾಟಕದಲ್ಲಿ ಹತ್ತು ಹಲವು ಬಾರಿ ಯಾವುದೇ ಒಂದು ಸರಿಯಾದಂತ ಆಧಾರ ಇಲ್ಲದೇನೆ ಚುನಾಯಿತವಾದಂತ ಸರ್ಕಾರ ಜನರ ಆಶೀರ್ವಾದ ಇರುವಂತ ಸರ್ಕಾರ ಬಹುಮತದ ಬೆಂಬಲ ಇರುವಂತ ಸರ್ಕಾರವನ್ನ ಪ್ರತಿ ಬಾರಿ ಪೇಚಿಗೆ ಇಕ್ಕಟ್ಟಿಗೆ ಸಿಲುಕಿಸುವಂತ ದುರುದ್ದೇಶದ ಕ್ರಮವನ್ನ ಈ ಒಂದು ವ್ಯಕ್ತಿ ಮಾಡುತ್ತಾ ಇದ್ದಾರೆ ಇಂತ ವ್ಯಕ್ತಿ ಒಂದು ಕ್ಷಣ ಕೂಡ ಇಂತ ಒಂದು ಘನ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ನಾಲಾಯಕಿದ್ದಾರೆ ಅವರನ್ನು ತಕ್ಷಣ ವಾಪಸ್ ಕರೆಸಿಕೊಳ್ಳಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡುತ್ತೇನೆ ಅದಾಗುವಲ್ಲಿವರೆಗೆ ತೀವ್ರವಾದಂತ ಕಾನೂನಿನ ಹೋರಾಟ ಜನಾಂದೋಲನದ ಮೂಲಕ ಮತ್ತು ರಾಜಕೀಯವಾದಂತ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಳ್ಳುವಂತದ್ದಿದೆ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಗುತ್ತದೆ ಅಂತ ಹೇಳುವಂತದ್ದು ನಮ್ಮ ವಿಶ್ವಾಸ ಒಂದೊಮ್ಮೆ ಕೇಂದ್ರ ಸರ್ಕಾರ ಏನಾದರೂ ರಾಜ್ಯಪಾಲರು ಮಾಡಿರುವಂತ ಶಿಫಾರಸನ್ನ ಒಪ್ಪಿಕೊಂಡದ್ದೇ ಆದರೆ ಪದೇ ಪದೇ ಅವರು ಹೇಳ್ತಾ ಇದ್ದಾರೆ ಬೊಮ್ಮಾಯಿ ಪ್ರಕರಣದಲ್ಲಿ ತೀರ್ಮಾನ ಆಗಿರುವಂತದ್ದು ಸರ್ವೋಚ್ಚ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಒಂದು ಚುನಾಯಿತ ಸರ್ಕಾರಕ್ಕೆ ಇರುವಂತ ಬಹುಮತ ಅದು ವಿಧಾನಸಭೆಯ ಒಳಗೆ ತೀರ್ಮಾನ ಆಗಬೇಕು ರಾಜಭವನದ ಪ್ರಾಂಗಣದಲ್ಲಿ ಅಲ್ಲ ಈ ರೀತಿಯಲ್ಲಿ ಮಾತು ಹೇಳ್ತಾ ಇರುವಂತ ಗಣತವೆತ್ತಂತ ರಾಜ್ಯಪಾಲರು ಕದ್ದು ಮುಚ್ಚಿ ಚುನಾಯಿತ ಪ್ರತಿನಿಧಿಗಳಿಗೆ ಯಾವುದೇ ರೀತಿಯ ಭೇಟಿಯನ್ನು ಕೊಡದೆ ಕೇವಲ ಆಯ್ಕೆ ಮಾಡಿದಂತ ಕೆಲವೇ ವ್ಯಕ್ತಿಗಳನ್ನು ಮಾತ್ರ ಕರೆದುಕೊಂಡು ಅವರ ಜೊತೆಗೆ ಗುಪ್ತ ಸಮಾಲೋಚನೆ ಮಾಡುವುದರ ಮೂಲಕ ಒಂದು ಬಹಳ ನಿಗೂಢವಾದಂತ ವರದಿಯನ್ನು ಕೇಂದ್ರದ ಸರ್ಕಾರಕ್ಕೆ ಕಳಿಸಿಕೊಡ್ತಾರೆ ಅಂತ ಹೇಳಿದರೆ ಇದರ ಹಿನ್ನೆಲೆ ಏನು ಅಂತ ಹೇಳುವಂಥದ್ದನ್ನು ನಾವೆಲ್ಲ ಕೂಡ ಅರ್ಥ ಮಾಡಿಕೊಳ್ಳಬಹುದು ಹಾಗಾಗಿ ಈ ಒಂದು ದೃಷ್ಟಿಯಿಂದ ನಾವು ನೇರವಾಗಿ ನ್ಯಾಯಾಲಯಕ್ಕೆ ಹೋಗ್ತೇವೆ ನ್ಯಾಯಾಲಯದಲ್ಲಿ ಕೇಂದ್ರ ಸರ್ಕಾರ ಒಂದೊಮ್ಮೆ ಇಲ್ಲಿನ ಸರ್ಕಾರವನ್ನು ವಜಾ ಮಾಡುವಂಥದ್ದು ವಿಧಾನಸಭೆಯ ಅಮಾನತಿನಲ್ಲಿಡುವಂಥ ತೀರ್ಮಾನ ಮಾಡಿದರೆ ಅದರ ವಿರುದ್ಧ ಹೋರಾಟ ಮಾಡ್ತೇವೆ ನಾನು ಬಹಳ ಬಹಳ ದುಃಖದಿಂದ ಹೇಳಬೇಕು ಅವರು ಕಲಿತಂಥ ಕಾನೂನು ಅತಿಯಾಯಿತು ಅವರು ಕಲಿತಂಥ ಕಾನೂನನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಕಾನೂನನ್ನು ತಿರುಚುವಂಥ ಪ್ರಯತ್ನ ಮಾಡಿ ಜನರನ್ನು ತಪ್ಪಿದಾರಿಗೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂಥ ವ್ಯಕ್ತಿ ಒಂದು ಕ್ಷಣ ಕೂಡ ಇಂಥ ಘನ ಹುದ್ದೆಯಲ್ಲಿ ಇರಬಾರದು ಅಂತ ಹೇಳುವಂಥದ್ದು ನಮ್ಮ ಒಕ್ಕರಲ್ಲಿನ ಒತ್ತಾಯ ಕಾನೂನಿಗೆ ಹೊರತಾಗಿ ಅವರು ಕೊಡುವಂಥ ಯಾವುದೇ ಎಚ್ಚರಿಕೆ ಇದೆ ಆ ಎಚ್ಚರಿಕೆಯನ್ನು ನಾವು ಧಿಕ್ಕರಿಸ್ತೇವೆ ಒಬ್ಬ ಹೊರ ರಾಜ್ಯದಿಂದ ಬಂದಂಥ ವ್ಯಕ್ತಿ ಕರ್ನಾಟಕದ ಜನಸಾಮಾನ್ಯನ ಮನಸ್ಸಿನ ಭಾವನೆಗಳಿಗೆ ವಿರುದ್ಧವಾಗಿ ಕೆಲಸ ಮಾಡುವಂಥದ್ದಿದ್ರೆ ಅದರ ವಿರುದ್ಧ ಜನಾಂದೋಲನವನ್ನು ನಾವು ಮಾಡಬೇಕಾಗ್ತದೆ ಅವರಿಗೂ ಕೂಡ ಅಷ್ಟೇ ಕಠಿಣವಾದಂಥ ಎಚ್ಚರಿಕೆಯನ್ನು ನಾವು ಕೊಡಲಿಕ್ಕೆ ಬಯಸ್ತೇವೆ ನಾವು ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ನಾನು ಅದೇ ಎಚ್ಚರಿಕೆ ನೀಡ್ತಾ ಇದ್ದೇನೆ ರಾಜ್ಯದ ಜನ ರುಚಿ ಕೇಳ್ತಾರೆ ಅವರ ವಿರುದ್ಧ ತಿರುಗಿ ಬೀಳ್ತಾರೆ ಅವರು ಒಂದು ಕ್ಷಣ ಈ ರಾಜ್ಯದಲ್ಲಿ ರಾಜ್ಯಪಾಲರಾಗಿ ಯಾವುದೇ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಕರ್ನಾಟಕದ ಜನ ಖಂಡಿತವಾಗಿಯೂ ಕೂಡ ಆಸ್ಪದ ಕೊಡುವುದಿಲ್ಲ ಅಂತ ಹೇಳುವಂಥದ್ದು ನಮ್ಮ ವಿಶ್ವಾಸ ರಾಜ್ಯಪಾಲರ ವಿರುದ್ಧ ಧನಂಜಯ್ ಕುಮಾರ್ ತಮ್ಮ ವಾಗ್ದಾಳಿ ಮಾಡಿದ್ದಾರೆ ಈ ಎಲ್ಲ ರಾಜ್ಯಪಾಲರ ಏನು ಮಾತಿದೆ ಅದೆಲ್ಲ ಕಪೋಲ ಕಲ್ಪಿತ ನಿರಾಧಾರ ಆರೋಪಗಳು ರಾಜ್ಯ ಸರ್ಕಾರದ ಮೇಲೆ ಮಾಡ್ತಾ ಇರೋದು ರಾಜ್ಯಪಾಲರು ತಮ್ಮ ಹುದ್ದೆಯನ್ನು ಕರೆಕ್ಟಾಗಿ ಅಲಂಕರಿಸಿಲ್ಲ ತಾವು ತಮಗೆ ಕೊಟ್ಟಿಂತ ಏನು ದುರುದ್ದೇಶದ ಕ್ರಮವನ್ನು ಕೈಗೊಂಡಿದ್ದಾರೆ ಸರ್ಕಾರದ ವಿರುದ್ಧ ಅಂತ ಇವಾಗ ತಾನೇ ಧನಂಜಯ್ ಕುಮಾರ್ ಅವರು ರಾಜ್ಯಪಾಲರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು